ಮನೆ ಯಜಮಾನಿಯರೇ ಗಮನಿಸಿ ಗೃಹಲಕ್ಷ್ಮಿ ನೋಂದಣಿಗೆ ಎಸ್ ಎಮ್ ಎಸ್ಗೆ ರಿಪ್ಲೈ ಬಂದಿಲ್ಲ ಅಂದರೆ ಹೀಗೆ ಮಾಡಿ ಸ್ನೇಹಿತರೆ ಎಸ್ ಎಮ್ ಎಸ್ಗೆ ಯಾವ ರೀತಿ ರಿಪ್ಲೈ ಬರುತ್ತೆ ನೀವು ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಜುಲೈ ಇಪ್ಪತ್ತರಿಂದ ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿ ಆರಂಭಗೊಂಡಿದ್ದು ಆರಂಭವಾದ ಎರಡನೇ ದಿನದಂದು ಅಂದರೆ ಬರೋಬ್ಬರಿ ಏಳು ಪಾಯಿಂಟ್ ಎಪ್ಪತ್ತೇಳು ಲಕ್ಷ ಮಹಿಳೆಯರು ನೋಂದಣಿ ಮಾಡಿಕೊಂಡಿದ್ದಾರೆ ಈ ನಡುವೆ ಇನ್ನೂ ಹೆಚ್ಚಿನ ಯಜಮಾನಿ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿ ಮಾಡಿಕೊಡುವುದು ಇರುವ ಕಾರಣ ಭಾನುವಾರ ರಜಾ ದಿನದಂದು ಕೂಡ ಈ ಸೇವೆ ನೋಂದಣಿ ಪ್ರಕ್ರಿಯೆ ಇರಲಿದೆ ಅಂತ ಹೇಳಲಾಗ್ತಿದೆ ಇನ್ನು ಈ ಬಗ್ಗೆ ಮಹಿಳಾ ಮತ್ತು ಕಲ್ಯಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಾಹಿತಿ ಬಿಡುಗಡೆ ಮಾಡಲಾಗಿದ್ದು ನಿನ್ನೆಯ ಎರಡನೇ ದಿನದಂದು ಗೃಹಲಕ್ಷ್ಮಿ ಯೋಜನೆ ನೋಂದಣಿಗಾಗಿ ಮಹಿಳೆಯರು ಮುಗಿಬಿದಿದ್ದಾರೆ ಹೀಗಾಗಿ ಸರ್ಸ್ ಹೀಗಾಗಿ ಸರ್ವ ಸಮಸ್ಯೆ ಕೂಡ ಇದ್ದು ನಿನ್ನೆ ಒಂದೇ ದಿನ ದುಪ್ಪಟ್ಟು ನೋಂದಣಿಯಾಗಲು ಬಂದಿದ್ದಾರೆ ಈ ನಡುವೆ ತಾಂತ್ರಿಕ ಸಮಸ್ಯೆಯಿಂದಾಗಿ ಎಂಟು ಒಂದು ನಾಲ್ಕು ಏಳು ಐದು ಸೊನ್ನೆ ಸೊನ್ನೆ ಐದು ಸೊನ್ನೆ ಸೊನ್ನೆ ಸಹಾಯವಾಣಿ ಸಂಖ್ಯೆಗೆ ಎಸ್ ಎಮ್ ಎಸ್ ಕಳುಹಿಸಿ ಸ್ಲಾಟ್ ಬುಕ್ಕಿಂಗ್ ಮಾಡಿದರೂ ಕೂಡ ಕೆಲವು ಮಂದಿ ತೊಂದರೆಯಲ್ಲಿದ್ದಾರೆ ಈಗ ಗೃಹಲಕ್ಷ್ಮಿ ಯೋಜನೆಗೆ ಹೆಸರನ್ನು ನೋಂದಾಯಿಸಿಕೊಳ್ಳಲು ಮ ಮನೆಯ ಒಡತಿ ಆಧಾರ್ ರೇಷನ್ ಕಾರ್ಡ್ನಲ್ಲಿರುವ ಮನೆಯ ಯಜಮಾನಿ ಅವರ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ಇಂದ ಈ ಸಂಖ್ಯೆಗೆ ಅಂದರೆ ಎಂಟು ಒಂದು ನಾಲ್ಕು ಏಳು ಐದು ಸೊನ್ನೆ ಸೊನ್ನೆ ಐದು ಸೊನ್ನೆ ಸೊನ್ನೆ ಅಥವಾ ಎಂಟು ಎರಡು ಏಳು ಏಳು ಸೊನ್ನೆ 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 ಐದು 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 ರೇಷನ್ ಕಾರ್ಡ್ಗೆ ಈ ನಂಬರನ್ನ ಎಸ್ ಎಂ ಎಸ್ ಅಥವಾ ಮೆಸೇಜ್ ಕಳಿಸಿದರೆ ಗೃಹಲಕ್ಷ್ಮಿಗೆ ನಿಮ್ಮ ಹೆಸರು ನೋಂದಾಯಿಸಲಾಗುತ್ತದೆ ಹಾಗೂ ಅಪ್ಲಿಕೇಶನ್ ಹಾಕುವ ಸ್ಥಳ ದಿನಾಂಕ ಸಮಯವನ್ನು ಇಪ್ಪತ್ನಾಲ್ಕು ಗಂಟೆ ಒಳಗೆ ನಿಮಗೆ ಮೆಸೇಜ್ ಅಂತ ಬರುತ್ತದೆ ಇನ್ನು ನೋಂದಣಿ ವಿಧಾನ ಯಾವ ರೀತಿ ಮಾಡಿಕೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ಇನ್ನು ಫಲಾನುಭವಿಗಳು ಗ್ರಾಮ ಒನ್ ನಗರ ಪ್ರದೇಶದಲ್ಲಿ ತೆರೆಯಲಾದ ಕೇಂದ್ರಗಳು ಹಾಗೂ ಬಾಪೂಜಿ ಸೇವಾ ಕೇಂದ್ರದ ಮೂಲಕ ಸೇವಾ ಸಿಂಧು ಪೋರ್ಟ್ನಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು ಫಲಾನುಭವಿಗಳು ಕೇಂದ್ರಗಳಿಲ್ಲದೆ ಪ್ರತಿನ ಪ್ರಜಾಪ್ರತಿನಿಧಿ ಮೂಲಕ ಸಹ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು ಪ್ರತಿದಿನ ಅರ್ಹ ಫಲಾನುಭವಿಗಳು ಬೆಳಗ್ಗೆ ಮೂವತ್ತು ಮತ್ತು ಮಧ್ಯಾಹ್ನ ಮೂವತ್ತು ಮಂದಿಗೆ ಮಾತ್ರ ಸಹಾಯ ಹಾಗೂ ನೋಂದಣಿ ಕೇಂದ್ರದ ವಿವರಗಳು ಮೊಬೈಲ್ ಸಂದೇಶದ ಮೂಲಕ ಸ್ವೀಕೃತವಾಗಿದ್ದು ಈ ಸಂದೇಶ ಸ್ವೀಕೃತಗೊಂಡ ಫಲಾನುಭವಿಗಳು ಮಾತ್ರ ದೇಶದಲ್ಲಿ ಸಂದೇಶದಲ್ಲಿ ವಿವರಿಸಿದ ಸೇವಾ ಕೇಂದ್ರಕ್ಕೆ ನಿಗದಿಪಡಿಸಿದ ಸಮಯಕ್ಕೆ ಹಾಜರಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಇನ್ನು ಪ್ರತಿ ಫಲಾನುಭವಿಯ ನೋಂದಣಿಯಾಗಿ ನಿಗದಿ ಮಾಡಿರುವ ದಿನಾಂಕ ಸಮಯ ಮತ್ತು ಸ್ಥಳವನ್ನು ಎಂಟು ಒಂದು ನಾಲ್ಕು ಏಳು ಐದು ಸೊನ್ನೆ ಸೊನ್ನೆ ಐದು ಸೊನ್ನೆ ಸೊನ್ನೆ ನಂಬರ್ಗೆ ಎಸ್ ಎಂ ಎಸ್ ಮೂಲಕ ಸಂದೇಶ ಕಳುಹಿಸಿ ಅಥವಾ ಒಂದು ಒಂಬತ್ತು ಝೀರೋ ಎರಡು ಕರ್ ಆ ನಂಬರ್ಗೆ ಕರೆ ಮಾಡಿ மாஹித்தை படுத்து கொள்ள